ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ವಂದನೆಗಳಿಗೆ ಸಲ್ಲಿಸ್ತೇನೆ. ನೋಡುವಂಥ ತಮ್ಮೆಲ್ಲರಿಗೆ ಕೂಡ ನಾನು ವಂದನೆಗಳಿಗೆ ಸಲ್ಲಿಸ್ತೇನೆ. ಕಳೆದೆಲ್ಲ ವಿಡಿಯೋಗಳಿಂದ ಕರ್ತನು ತಮ್ಮೆಲ್ಲರಿಗೆ ಆತನ ವಾಕ್ಯದ ಹೊಸ ಹೊಸ ವಿಷಯಗಳ ಅರ್ಥವನ್ನು ಸತ್ಯಾರ್ಥವನ್ನು ತಿಳಿಸಿದ್ದಾನೆ ಎಂಬುದಾಗಿ ನಾನು ಸ್ಪಷ್ಟವಾಗಿ ಆತನಲ್ಲಿ ದೃಢವಾಗಿ ನಂಬಿಕೆ ಇಡುತ್ತೇನೆ. ಮತ್ತು ಅದೇ ರೀತಿಯಿಂದ ನೀವು ತಿಳಿದುಕೊಂಡು ಹಾಗೆ ಇನ್ನೊಬ್ಬರಿಗೆ ಕೂಡ ತಿಳಿಸುವಂಥವರಾಗಿರಿ, ಶೇರನ್ನು ಮಾಡಿರಿ. ಇದೇ ರೀತಿಯಿಂದ ಈ ಒಂದು ವಾಕ್ಯಗಳು ಅದರ ಸತ್ಯಾರ್ಥವನ್ನು ತಿಳಿದುಕೊಳ್ಳುವಂಥ ಮಕ್ಕಳಾಗಿರಿ. ಅದೇ ರೀತಿಯಿಂದ ಒಂದು ಸತ್ಯಾರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಇವತ್ತಿನ ದಿವಸದಲ್ಲಿ ನಾವು ಒಂದು ಬಹಳಷ್ಟು ಉಪಯೋಗಿಸಿಕೊಳ್ಳುವಂಥ ವಾಕ್ಯ, ಏನಾದರೂ ಕಾಯಿಲೆ ಬಿದ್ದಿರುವಾಗ, ನರಳುತ್ತಾ ಇರುವಾಗ, ಅನಾರೋಗ್ಯತನ ಇರುವಾಗ, ಸಭೆಯಲ್ಲಿ ಅನೇಕ ಸೇವಕರು ಈ ಒಂದು ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡುವಂಥವರಾಗಿದ್ದಾರೆ. ಈ ಒಂದು ವಾಕ್ಯವನ್ನು ಹೇಳಿ ಮತ್ತು ನಿಮಗೆ ಏನೋ ಒಂದು ಬೇರೆ ಅರ್ಥವನ್ನು ಕೊಡುವಂಥವರಾಗಿದ್ದಾರೆ. ಅದರ ವಾಕ್ಯ ಅರ್ಥವೇನೆಂದರೆ, ಮೊದಲನೇ ಪೇತ್ರ 2:14 ವಚನದಲ್ಲಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಒಂದು ವಾಕ್ಯವನ್ನು ತೆಗೆದುಕೊಂಡು ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯಾರ ಬಾಸುಂಡೆಗಳಿಂದ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ. ಬಾಸುಂಡೆಗಳಿಂದ ಅಂದರೆ ಅರ್ಥ ಗಾಯಗಳಿಂದ. ಆತನು ಶಿಲುಬೆ ಮೇಲೆ, ಶಿಲುಬೆ ಹೋಗಕ್ಕಿಂತ ಮುಂಚೆ ಶಿಲುಬೆ ಮೇಲೆ ಆತನು ತನ್ನ ದೇಹದ ಮೇಲೆ ಗಾಯಗಳನ್ನು ಮಾಡಿಕೊಂಡಿದ್ದನು. ಆತನ ಬಾಸುಂಡೆಗಳಿದ್ದುವು ಅಂತ ಭಯಂಕರವಾಗಿರುವಂಥ ನೋವಿನಿಂದ, ಗಾಯಗಳಿಂದ ಆತನು ತನ್ನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟಿದ್ದನು, ರಕ್ತವನ್ನು ಸುರಿಸಿದನು. ಅಂಥ ಭಯಂಕರವಾಗಿರುವಂಥ ಮರಣವು, ತ್ಯಾಗವು ನಮಗೋಸ್ಕರ ಆತನು ಮಾಡಿದನು. ಆತನು ಮಾಡಿರುವಾಗ ಗಾಯಗಳು ಆತನು ಪಡೆದುಕೊಂಡಿದನು. ಆತನಿಗೆ ಬಾಸುಂಡೆಗಳಿದ್ದವು. ಆ ಒಂದು ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ವಾಕ್ಯವು ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಸೇವಕರೇನು ಮಾಡ್ತಾರೆ, ದೇವರು ನಮಗೆ ಸಂಪೂರ್ಣವಾಗಿ ಆರೋಗ್ಯವಂತವರಾಗಿರಬೇಕೆಂಬುದಾಗಿ ದೇವರೇ ತಾನೇ ಎಲ್ಲ ಒಂದು ಗಾಯಗಳನ್ನು ಆತನು ಪಡೆದುಕೊಂಡಿದ್ದಾನೆ. ಇವಾಗ ಆತನು ಗಾಯಗಳನ್ನು ಪಡೆದುಕೊಂಡಿರುವಾಗ, ಆತನು ಬಾಸುಂಡೆಗಳನ್ನು ಪಡೆದುಕೊಂಡಿರುವಾಗ ನಮಗೆ ಯಾವ ಒಂದು ಕಾಯಿಲೆಗಳು ಕೂಡ ಬರಬಾರದು, ನಾವು ಸಂಪೂರ್ಣವಾಗಿ ಆರೋಗ್ಯವಂತವರಾಗಿರಬೇಕೆಂಬುದಾಗಿ ಈ ಒಂದು ಬೋಧನೆಗಳು, ಈ ಒಂದು ತಪ್ಪು ಅರ್ಥವನ್ನು ತೆಗೆದುಕೊಂಡು ಬೋಧನೆಗಳನ್ನು ಮಾಡ್ತಾರೆ. ಇದು ತಪ್ಪು ಅರ್ಥವಾಗಿದೆ, ಆ ಒಂದು ವಾಕ್ಯದ ತಪ್ಪು ಅರ್ಥವಾಗಿದೆ. ಇದು ಸುಳ್ಳು ಬೋಧನೆ ಎಂಬುದಾಗಿ ನಾವು ಹೇಳಬಹುದು. ಯಾಕಂದರೆ ಇಲ್ಲಿ ವಾಕ್ಯವು ಸ್ಪಷ್ಟವಾಗಿ ಓದಿದರೆ ಆ ವಾಕ್ಯದ ಅರ್ಥ ಏನಿದೆ ಎಂಬುದಾಗಿ ನಮಗೆ ತಿಳಿಯುತ್ತದೆ. ಮೊದಲನೇ ಪೇತ್ರ 2:24 ವಚನದಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ನಾವು ನಮ್ಮ ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಬೇಕೆಂಬುದಾಗಿ ಮೊದಲನೇ ಉದ್ದೇಶ. ಅದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇನು ಮಾಡಿದನು, ನಮ್ಮೆಲ್ಲ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತಿಕೊಂಡು ಮರಣದ ಕಂಬವನ್ನು ಏರಿದನು, ಅಂದರೆ ಶಿಲುಬೆಗೆ ಏರಿದನು. ಆ ಶಿಲುಬೆಗೆ ಏರಿದ್ದಾಗ ಮತ್ತೆ ಮುಂದೆ ಹೇಳುತ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಶಿಲುಬೆಗೆ ಏರಿದ್ದಾಗ ಅನೇಕ ಆತನ ಬಾಸುಂಡೆ ಗಾಯಗಳು ಆತನು ಪಡೆದುಕೊಂಡಿದ್ದನು, ಹುಡಿಸಿಕೊಂಡಿದ್ದನು, ಗಾಯಗಳಾದವು, ಬಾಸುಂಡೆಗಳಾದವು, ಅದರಿಂದ ನಮಗೆ ಗುಣವಾಯಿತು. ಅದರ ಅರ್ಥ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಬೇಕೆಂಬುದಾಗಿ, ಪಾಪದ ಪಾಲಿಗೆ ಸತ್ತು ನಾವು ನಿತ್ಯ ಜೀವ ಪಡೆದುಕೊಳ್ಳಬೇಕೆಂಬುದಾಗಿ, ನಾವು ನೀತಿವಂತರಾಗಬೇಕು. ಅದಕ್ಕೋಸ್ಕರ ಆತನು ತನ್ನ ಬಾಸುಂಡೆಗಳು ಪಡೆದುಕೊಂಡಿದನು, ಬಾಸುಂಡೆಗಳು ಆ ಒಂದು ಗಾಯಗಳನ್ನು ಆತನು ಹೊತ್ತಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಎಲ್ಲ ಗಾಯಗಳು ಆತನು ಯಾಕೆ ಸಹಿಸಿಕೊಂಡಿದನು, ಬಾಸುಂಡೆಗಳನ್ನು ಯಾಕೆ ಸಹಿಸಿಕೊಂಡಿದನು? ನಾವು ನೀತಿವಂತರಾಗಬೇಕೆಂಬುದಾಗಿ, ನಾವು ನಿತ್ಯ ಜೀವ ಪಡೆಯಬೇಕೆಂಬುದಾಗಿ, ನಾವು ಆತನನ್ನು ನಂಬಬೇಕು. ನಾವು ಪಾಪದ ಪಾಲಿಗೆ ಸಾಯಬೇಕು, ಕ್ರಿಸ್ತನಿಗೋಸ್ಕರ ಮಾತ್ರ ನಾವು ಜೀವಿಸಬೇಕು. ಇದು ಅದರ ಅರ್ಥವಾಗಿದೆ ಸ್ಪಷ್ಟವಾಗಿ. ಈ ಒಂದು ಪ್ರವಾದನೆ ಪೇತ್ರ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53:5 ವಚನದಲ್ಲಿ ಈ ಒಂದು ಪ್ರವಾದಿಸಲ್ಪಟ್ಟಿರುವಂಥ ಪ್ರವಾದನೆ, ಇಲ್ಲಿ ಪೇತ್ರನು ಆ ಒಂದು ಪ್ರವಾದನೆಯನ್ನು ತೆಗೆದುಕೊಂಡು ಬಹಳಷ್ಟು ಸ್ಪಷ್ಟವಾಗಿ ಹೇಳುತ್ತಾನೆ. ನಾವು ಪಾಪದ ಪಾಲಿಗೆ ಸತ್ತು ನಮಗೆ ರಕ್ಷಣೆ ಸಿಗಬೇಕಾಗಿತ್ತು, ನಾವು ನೀತಿವಂತರಾಗಬೇಕಾಗಿತ್ತು, ನಾವು ನಿತ್ಯ ಜೀವ ಪಡೆಯಬೇಕೆಂಬುದಾಗಿತ್ತು. ಅದಕ್ಕೋಸ್ಕರ ಮಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲ ಪಾಪಗಳು ತನ್ನ ದೇಹ ಮೇಲೆ ಹೊತ್ತುಕೊಂಡು ಬಾಸುಂಡೆಗಳನ್ನು ಪಡೆದುಕೊಂಡು ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ನೀತಿವಂತರು ಎಂಬುದಾಗಿ ಆತ ನೆನೆಸಿದ್ದಾನೆ. ಇದು ಇದರ ಅರ್ಥವಾಗಿದೆ, ಸ್ಪಷ್ಟವಾಗಿರುವಂಥ ಸತ್ಯವಾಗಿರುವಂಥ ಅರ್ಥ. ಈ ಅರ್ಥವನ್ನು ಬೇರೆ ಬೇರೆ ಅನೇಕ ಸೇವಕರು ಕಾಯಿಲೆಗಳಿದ್ದಾಗ, ಕಾಯಿಲೆಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿರುವಾಗ, ಅನಾರೋಗ್ಯತನ ಇರುವಂಥವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿರುವಾಗ ಅವರಿಗೆಲ್ಲ ಇದೇ ಒಂದು ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡುತ್ತಾರೆ. ದೇವರು ಆತನ ಗಾಯಗಳನ್ನು ಹೊತ್ತಿಕೊಂಡಿದ್ದಾನೆ, ಇವಾಗ ನೀವು ಗುಣವಾಗಬೇಕು. ಯಾವ ರೀತಿಯಿಂದ? ದೈಹಿಕವಾಗಿರುವಂಥ
ಗುಣವಾಗಬೇಕು, ದೈಹಿಕವಾಗಿರುವಂಥ ಅನಾರೋಗ್ಯದಿಂದ ನೀವು ಗುಣವಾಗಬೇಕೆಂಬುದಾಗಿ ಅನೇಕ ಸೇವಕರು ಹೇಳುತ್ತಾರೆ. ಅದು ಸುಳ್ಳಾಗಿದೆ, ಅದು ಸುಳ್ಳು ಅರ್ಥವಾಗಿದೆ. ಈ ಒಂದು ವಾಕ್ಯದ ಸತ್ಯಾರ್ಥ ಏನಾಗಿದೆ? ದೇವರು ನಮಗೆ ಆತ್ಮೀಕವಾಗಿ ದೇವರ ಕೋಪದಿಂದ ರಕ್ಷಣೆಯನ್ನು ಕೊಟ್ಟು ನೀತಿವಂತರನ್ನಾಗಿ ಎಣಿಸಿ ಆತ ನಮಗೆ ನಿತ್ಯ ಜೀವ ಕೊಡಬೇಕೆಂದು ಅದು ಗುಣವಾಯಿತು. ನಮ್ಮ ಆತ್ಮೀಕ ಜೀವನ ಗುಣವಾಯಿತು. ನಾಶನವಾಗಿ ಹೋಗುವುದರಿಂದ ನಿತ್ಯ ಜೀವ ಪಡೆದುಕೊಳ್ಳುತ್ತೆ ನಮ್ಮ ಆತ್ಮ, ಅದು ಗುಣವಾಯಿತು ಎಂಬುದಾಗಿ ಆತನ ಬಾಸುಂಡೆಗಳಿಂದ ನಿತ್ಯ ಜೀವ ಪಡೆದುಕೊಳ್ಳುವಂಥ, ರಕ್ಷಣೆ ಸಿಗುವಂಥ, ನೀತಿವಂತರಾಗಿ ಎಣಿಸುವಂಥ ವಿಷಯಗಳು ನಮಗೆ ಗುಣವಾಯಿತು ಎಂಬುದಾಗಿ ಇದೊಂದು ಸತ್ಯ ಅರ್ಥವಾಗಿದೆ. ಇದೇ ಇದರ ಅರ್ಥವಾಗಿದೆ. ಅದಕ್ಕೋಸ್ಕರ ಆ ಒಂದು ವಾಕ್ಯದ ಯಾವುದೇ ರೀತಿಯ ಥರದ ಬೇರೆ ಬೇರೆ ಒಂದು ತಪ್ಪು ಅರ್ಥಗಳು ನಿಮಗೆ ಯಾರಾದರೂ ಹೇಳಿದರೆ ಎಚ್ಚರವಾಗಿರ್ರಿ. ಈ ಒಂದು ವಾಕ್ಯಗಳ ಈ ಒಂದು ತಪ್ಪು ಅರ್ಥಗಳನ್ನು ಕೊಟ್ಟು ಅವರ ಒಂದು ಲಾಭಕ್ಕೋಸ್ಕರ ಅವರು ಸುಳ್ಳು ಬೋಧನೆಗಳು, ಸುಳ್ಳು ಅರ್ಥಗಳನ್ನು ಕೊಟ್ಟು ಜನರು ಸಭೆಗಳಿಗೆ ಬರಬೇಕು, ಇನ್ನೂ ಜಾಸ್ತಿ ಬರಬೇಕು, ಅವರ ಬೇರೆ ಸಭೆಗಳನ್ನು ಬಿಟ್ಟು ನಮ್ಮ ಸಭೆಗೆ ಬರಬೇಕೆಂಬುದಾಗಿ ಈ ಥರ ಏನೋ ನಾನಾ ಥರದ ಎಷ್ಟೋ ವಿಚಾರಗಳನ್ನಿಟ್ಟುಕೊಂಡು ಈ ಒಂದು ವಾಕ್ಯದ ಅರ್ಥವನ್ನು ಬಿಟ್ಟು ಅವರಿಗೆ ಬೇಕಾಗಿರುವಂಥ ವಾಕ್ಯದ ಅರ್ಥವನ್ನು ಕೊಟ್ಟು ಜನರಿಗೆ ತಿಳಿಸುವಂಥವರಾಗಿದ್ದಾರೆ. ಆದರೆ ನಾವು ಕರ್ತನ ವಾಕ್ಯವನ್ನು ಕೇಳಿ ಕರ್ತನ ವಾಕ್ಯದ ಸತ್ಯಾರ್ಥವನ್ನು ತಿಳಿದುಕೊಂಡು ನಡೆಯುವಂಥ ನಾವು ಕರ್ತನ ವಾಕ್ಯದ ಅನುಸಾರವಾಗಿ ನಡೆಯಬೇಕೆಂಬುದಾಗಿ. ಮತ್ತು ಅದೇ ರೀತಿಯಿಂದ ಇನ್ನೊಂದು ವಿಷಯ ನಾನು ಹೇಳುವಂಥವನಾಗಿದ್ದೇನೆ ಏನೆಂದರೆ, ಸತ್ಯವೇದದಲ್ಲಿ ಅನೇಕ ತಿಳಿದೇ ಇರುವಂಥ ವಿಷಯಗಳುಂಟು, ಅನೇಕ ತಿಳಿದುಕೊಳ್ಳಬೇಕಾಗಿರುವಂಥ ವಿಷಯಗಳುಂಟು. ಅವು ವಿಷಯಗಳು ಒಂದು ವೇಳೆ ನಿಮ್ಮಲ್ಲಿದ್ದರೆ ನಿಮ್ಮ ಸಭೆಯಲ್ಲಿ ಕರೆಸಿ ಆ ಒಂದು ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ, ಇಲ್ಲ ಒಂದು ನಿಮ್ಮ ಒಂದು ಸಣ್ಣ ಗುಂಪಿನಲ್ಲಿ ಕೂಟಗಳಲ್ಲಿ ಬಂದು ಹೇಳಬೇಕಾಗಿದೆ ಎಂಬುದಾಗಿ ಇದ್ದರೆ ದಯವಿಟ್ಟು ನಮ್ಮ ಒಂದು ಸೇವೆ ಮಿನಿಸ್ಟ್ರೀಸ್ಗೆ ಸಂಪರ್ಕಿಸಿ ಒಂದು ವೇಳೆ ಅಲ್ಲಿ ಬಂದು ಆ ಒಂದು ವಿಷಯಗಳು ಸತ್ಯವೇದದ ವಾಕ್ಯದ ಸತ್ಯಾರ್ಥವನ್ನು ನಿಮಗೆ ತಿಳಿಸಬೇಕಾಗಿದೆ ಎಂಬುದಾಗಿ ನನ್ನನ್ನು ನೀವು ಕರೆಸಬೇಕಾದರೆ ದಯವಿಟ್ಟು ಆ ಒಂದು ಸಂಪರ್ಕದ ವಿಳಾಸಕ್ಕೆ ಆ ಒಂದು ಸಂಪರ್ಕಕ್ಕೆ ನೀವು ಸಂಪರ್ಕಿಸಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇದೇ ರೀತಿಯಿಂದ ಯಾವುದೇ ಆಗಿರಲಿ, ಏನೇ ಆಗಿರಲಿ, ಕರ್ತನ ವಾಕ್ಯದಲ್ಲಿ ಆತನ ಸತ್ಯಾರ್ಥದಲ್ಲಿ ಬೆಳೆಯಬೇಕಾಗಿದೆ ನಾವು. ಅದಕ್ಕೋಸ್ಕರ ಒಂದು ವೇಳೆ ಆ ಥರ ತಿಳಿದುಕೊಳ್ಳಬೇಕಾಗಿರುವಂಥ ಅನೇಕ ವಿಷಯಗಳಿದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂಬುದಾಗಿ ನಾನು ಕೇಳಿಕೊಳ್ಳುವಂಥವನಾಗಿದ್ದೇನೆ. ಕರ್ತನ ತಮ್ಮೆಲ್ಲರಿಗೆ ಆತನ ಆತ್ಮೀಕವಾಗಿ ಸತ್ಯವೇದದಿಂದ ವಾಕ್ಯಗಳಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಆಮೆನ್.